ಇಲ್ಲ ಇಲ್ಲ ಸರ್, 150 ಫಸ್ಟ್ ಕೊರೋನಾ ಆ ಟೈಮಿಂದಲೇ ಶುರು ಆಯ್ತು. ಯಾಕೆ ಜಗದೀಶ್ ಸರ್ ಅಷ್ಟು ತಡ್ಕೊಂಡ್ರು, ಯಾಕೆ ಅಷ್ಟೊಂದು ಅವ್ರು ಕಷ್ಟಪಡೋ ಸರ್? ಏನಾಗುತ್ತೆ ನಾನು ಹೇಳ್ನಲ್ಲ ಸರ್, ಸಿಂಪಲ್ ನಮ್ಗೆ ಯಾವ್ದೋ ಒಂದು ರೋಡಲ್ಲಿ ಹೋದ್ರೆ ನಾಳೆ ಗಳ್ಳ ಜಾಸ್ತಿ ಇದೆ ಅಂತಂದ್ರೆ ನಾವು ಆ ರೋಡಲ್ಲಿ ಹೋಗಲ್ಲ. ನೀವ್ ಯಾಕೆ ಅಷ್ಟು ಕಷ್ಟಪಟ್ರಿ? ಅಥವಾ ಒಂದು ಪ್ರೊಡಕ್ಷನ್ ಒಬ್ಬ ಡೈರೆಕ್ಟರ್ಗೆ ಅದನ್ನ ಏನ್ ಬೇಕಾದ್ರೂ ಮಾಡುವಂತ ಒಂದು ಟ್ಯಾಲೆಂಟ್ ಇತ್ತು, ಆಪರ್ಚುನಿಟೀಸ್ ಇತ್ತು, ಯಾಕಷ್ಟು ಸಹಿಸ್ಕೊಂಡ್ರು? 3 ಕೋಟಿ ದುಡ್ಡು ಹಾಕಿದ್ದೀನಿ, ಅದ್ರಲ್ಲಿ 1 ಕೋಟಿ ನಂದು, 2 ಕೋಟಿ ಸಾಲ. ಅದು ಗಾಡಿ ಓಡಿದ್ರೆ ದುಡ್ಡು ಬರೋದು, ಸೀರಿಯಲ್ ನಿಂತೋದ್ರೆ ಈ ಲಾಸ್ ಆದರೆ ನನ್ನನ್ನು ಯಾರ ಕೈ ಹಿಡಿತಾರೆ ಸರ್? ಯಾಕಂದ್ರೆ ಇಷ್ಟು ಜನ ಪ್ರೊಡ್ಯೂಸರ್ ಇದ್ದಾರೆ, ನಾವು ಎಷ್ಟೊಂದು ದಿನ ನಾನು ನನ್ನ ಹೆಂಡತಿ ಹತ್ತಿದ್ದೀವಿ, ಅಂದರೆ ಲಿಟ್ರಲಿ ಅಳು ಬರುತ್ತೆ ಈ ಸೀರಿಯಲಿಂದ. ನಾನು ಎಮೋಷನಲ್ ಆಗ್ತೀನಿ, ಬೇಡ ನಾನು ಪ್ರೊಡ್ಯೂಸರ್, ನಾನು ಗಟ್ಟಿಯಾಗಿರಬೇಕು ಅಂತ ಇರ್ತೀನಿ. ಅಂದರೆ ಅಷ್ಟೊಂದು ಇನ್ವಾಲ್ವ್ ಆಗಿಬಿಟ್ಟು ಈ ಸೀರಿಯಲ್ಗೆ ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಬಗ್ಗೆ ಆ ಥರ ಪ್ರೀತಿ ಇರ್ತೀವಿ. ಇಲ್ಲ, ತುಲಾಭಾದರೆ ಅವ್ರಿಗೆ ಕತೆ ಗೊತ್ತಿತ್ತಮ್ಮ. ಅದು ಲುಕ್ ಟೆಸ್ಟ್ ಮಾಡಿದೀವಿ, ಮಾರ್ಕ್ ಶೂಟ್ ಮಾಡಿದೀವಿ, ಇನ್ನು ಉಳಿದಿದ್ದು ನಮ್ಮ ಸುಧೀರ್ ಸರ್ ಮಾತಾಡ್ತಾರೆ. ಜೊತೆಗೆ ನೀವೆಲ್ಲ ಸೇರಿ ಒಂದು ಮೀಟಿಂಗ್ ಕೂಡ ಮಾಡ್ತೀರಿ ಮೊನ್ನೆ, ಅದಕ್ಕೂ ಆಸ್ ಎ ಪ್ರೊಡ್ಯೂಸರ್ ನನಗೂ ಇದಿಲ್ಲ, ಬ್ಯಾನ್ ಅನ್ನೋ ಪದ ನನಗೆ ಗೊತ್ತಿಲ್ಲ, ನಮ್ಮ ಸಂಘದ ಅಧ್ಯಕ್ಷರು ಮಾತಾಡಬೇಕು. ನಾನು ನನ್ನ ಸೀರಿಯಲ್ನಿಂದ ಅವರನ್ನ ನಮ್ಮ ಚಾನಲ್ ಅವರ ಅಪ್ಪಣೆ ಮೇರೆಗೆ ನಾವು ಅವರನ್ನ ಇನ್ನು ಮುಂದುವರಿಸಲು ಅನ್ನೋ ನಿರ್ಧಾರ ಮಾಡ್ಕೊಂಡೆ.